ಮೊಬೈಲ್ ಫೋನ್ಗಳ ಬಗ್ಗೆ ನೀವು ತಿಳ್ಕೊಂಡಿರುವಂತಹ ಕೆಲವೊಂದು ಸುಳ್ಳುಗಳ ಬಗ್ಗೆ ನೋಡೋಣ. ನಂಬರ್ ಒನ್, ಕೆಲವೊಂದ್ಸಲ ನೀವು ಕೇಳೇ ಇರ್ತೀರ, ನೀವು ಯಾವ ಕಂಪನಿಯ ಮೊಬೈಲ್ ತಗೊಂಡಿದ್ದೀರೋ ಅದೇ ಬ್ರ್ಯಾಂಡ್ ನ ಚಾರ್ಜರ್ ನ ಯೂಸ್ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ ಮೊಬೈಲ್ ಹಾಳಾಗುತ್ತೆ ಅಂತ. ಆದ್ರೆ ಆ ತರ ಖಂಡಿತ ಆಗಲ್ಲ. ನೀವು ಯಾವುದೇ ಕಂಪನಿಯ ಚಾರ್ಜರ್ ಇಂದ ಬೇಕಾದ್ರೂ ಮೊಬೈಲ್ ನ ಚಾರ್ಜ್ ಮಾಡ್ಕೋಬಹುದು, ಆದ್ರೆ ಆ ಚಾರ್ಜರ್ ನ ಕೆಪಾಸಿಟಿ ಸೇಮ್ ಇರಬೇಕು, ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ? ಫಾರ್ ಎಕ್ಸಾಂಪಲ್ ಗೆ ನಿಮ್ಮ ಒರಿಜಿನಲ್ ಚಾರ್ಜರ್ ಕೆಪಾಸಿಟಿ 40 ವ್ಯಾಟ್ ಆಗಿದ್ರೆ, ನೀವು ಬೇರೆ ಯಾವುದೇ ಕಂಪನಿಯ 40 ವ್ಯಾಟ್ ಚಾರ್ಜರ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ನೀವು ಅದಕ್ಕಿಂತ ಕಮ್ಮಿ ವ್ಯಾಟ್ ನ ಚಾರ್ಜರ್ ನ ಯೂಸ್ ಮಾಡಿದ್ರೆ ನಿಮ್ಮ ಚಾರ್ಜ್ ಸ್ಲೋ ಆಗುತ್ತೆ. ಅದೇ ಜಾಸ್ತಿ ವ್ಯಾಟ್ ನ ಚಾರ್ಜರ್ ಯೂಸ್ ಮಾಡಿದ್ರೆ ನಿಮ್ಮ ಮೊಬೈಲ್ ಗೆ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ, ಸೊ ಮೊಬೈಲ್ ಡ್ಯಾಮೇಜ್ ಆಗುತ್ತೆ. ಹಂಗಾಗಿ ಬೇರೆ ಕಂಪನಿಯ ಚಾರ್ಜರ್ ಯೂಸ್ ಮಾಡೋದು ತಪ್ಪಲ್ಲ, ಆದ್ರೆ ನೋಡ್ಕೊಂಡು ಯೂಸ್ ಮಾಡಿ. ನಂಬರ್ ಟೂ, ನೀವೆಲ್ಲರೂ ನೋಡೇ ಇರ್ತೀರಾ, ತುಂಬಾ ಜನ ತಮ್ಮ ಮೊಬೈಲ್ ಬ್ಯಾಟ್ರಿ ಹಾಳಾದ್ರೆ ಅದೇ ಕಂಪನಿಯ ಬ್ಯಾಟ್ರಿನ ಪರ್ಚೇಸ್ ಮಾಡ್ತಾರೆ, ಯಾಕಂದ್ರೆ ಬೇರೆ ಕಂಪನಿಯ ಬ್ಯಾಟ್ರಿ ಹಾಕಿದ್ರೆ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಅಂತ. ಆದ್ರೆ ನಿಮಗ್ ಗೊತ್ತಾ, ನೀವು ಯಾವುದೇ ಕಂಪನಿಯ ಬ್ಯಾಟ್ರಿ ಹಾಕಿದ್ರು ಅದು ಚೆನ್ನಾಗೇ ಪರ್ಫಾರ್ಮ್ ಮಾಡುತ್ತೆ, ಆದ್ರೆ ಅದೊಂದು ಒಳ್ಳೆ ಕಂಪನಿಯ ಬ್ಯಾಟ್ರಿ ಆಗಿರ್ಬೇಕಷ್ಟೇ, ಅದನ್ನ ಬಿಟ್ಟು ಡೂಪ್ಲಿಕೇಟ್ ಹಾಕಿದ್ರೆ ವೇಸ್ಟ್ ಆಗುತ್ತೆ. ನಂಬರ್ ತ್ರೀ, ತುಂಬಾ ಜನ ತಮ್ಮ ಮೊಬೈಲ್ ನಲ್ಲಿ ಎಷ್ಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಇರುತ್ತೋ ಅಷ್ಟು ಚೆನ್ನಾಗಿ ಆ ಕ್ಯಾಮರಾ ಕ್ವಾಲಿಟಿ ಇರುತ್ತೆ ಅಂತ ನಂಬುತ್ತಾರೆ. ಆದ್ರೆ ಕ್ಯಾಮರಾ ಕ್ವಾಲಿಟಿ ಯಾವತ್ತು ಮೆಗಾ ಪಿಕ್ಸೆಲ್ ಇಂದ ಡಿಸೈಡ್ ಆಗಲ್ಲ, ಆ ಕ್ಯಾಮರಾದಲ್ಲಿ ಯಾವ ಲೆನ್ಸ್ ಯೂಸ್ ಮಾಡಿದರೆ ಮತ್ತೆ ಯಾವ ಸೆನ್ಸಾರ್ ನ ಯೂಸ್ ಮಾಡಿದರೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ನಂಬರ್ ಫೋರ್, ಈಗಲೂ ತುಂಬಾ ಜನ ತಮ್ಮ ಮೊಬೈಲ್ ನ ಜಾಸ್ತಿ ಹೊತ್ತು ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಹಾಳಾಗುತ್ತೆ ಅಂತ ನಂಬುತ್ತಾರೆ, ಆದ್ರೆ ಅದು ಖಂಡಿತ ಸುಳ್ಳು. ಮುಂಚೆ ಎಲ್ಲ ನೀವು ಓವರ್ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಹಾಳಾಗ್ತಿದ್ದು ನಿಜ, ಆದ್ರೆ ಇವಾಗ ಬರುವಂತಹ ಎಲ್ಲಾ ಮೊಬೈಲ್ ಗಳಲ್ಲಿ ಬ್ಯಾಟ್ರಿ 100% ಚಾರ್ಜ್ ಆದ್ಮೇಲೆ ಆಟೋಮೆಟಿಕಲಿ ನಿಮ್ಮ ಮೊಬೈಲ್ ಚಾರ್ಜ್ ಆಗೋದು ನಿಂತು ಹೋಗುತ್ತೆ. ಸೊ ನೀವು ರಾತ್ರಿ ಚಾರ್ಜ್ ಗೆ ಹಾಕಿ ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ತೆಗೆದ್ರು ಏನು ಪ್ರಾಬ್ಲಮ್ ಆಗಲ್ಲ. ನಂಬರ್ ಫೈವ್, ಚಾರ್ಜ್ ಗೆ ಹಾಕೊಂಡು ಮೊಬೈಲ್ ಯೂಸ್ ಮಾಡೋದು ಒಳ್ಳೇದಲ್ಲ, ಅದು ಬ್ಲಾಸ್ಟ್ ಆಗುತ್ತೆ ಅಂತ ತುಂಬಾ ಜನ ನಂಬುತ್ತಾರೆ, ಆದ್ರೆ ರಿಯಾಲಿಟಿಲಿ ಹಂಗೇನು ಆಗಲ್ಲ. ಎಲ್ಲೋ ಒಂದೊಂದ್ ಕಡೆ ಈ ತರ ಬ್ಲಾಸ್ಟ್ ಆಗಿರುವಂತ ಉದಾಹರಣೆಗಳು ನಿಮ್ಗೆ ಸಿಗ್ಬೋದು, ಆದ್ರೆ ಅವರ ಬ್ಯಾಟ್ರಿ ಆಲ್ರೆಡಿ ಪ್ರಾಬ್ಲಮ್ ಇರೋದ್ರಿಂದ ಹಂಗಾಗಿರ್ಬೋದೇ ಹೊರತು ನಾರ್ಮಲ್ ಸಿಚುವೇಶನ್ಸ್ ಗಳಲ್ಲಿ ಯಾವತ್ತು ಬ್ಲಾಸ್ಟ್ ಆಗಲ್ಲ. ನಂಬರ್ 6, ಜಾಸ್ತಿ ರ್ಯಾಮ್ ಇದ್ರೆ ಮೊಬೈಲ್ ತುಂಬಾ ಫಾಸ್ಟ್ ಆಗಿರುತ್ತೆ ಅಂತ ತುಂಬಾ ಜನ ನಂಬುತ್ತಾರೆ, ಆದ್ರೆ ಮೊಬೈಲ್ ಸ್ಪೀಡ್ ಅನ್ನೋದು ಯಾವತ್ತೂ ಕೇವಲ ರ್ಯಾಮ್ ಮೇಲೆ ಡಿಪೆಂಡ್ ಆಗಲ್ಲ, ಅದರ ಜೊತೆಗೆ ಆ ಮೊಬೈಲ್ ನಲ್ಲಿ ಯಾವ ಪ್ರೊಸೆಸರ್ ಇದೆ, ಅದರ ಸಾಫ್ಟ್ವೇರ್ ಆಪ್ಟಿಮೈಸೇಷನ್ ಮತ್ತೆ ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಂಬರ್ 7, ತುಂಬಾ ಜನರು ಲ್ಯಾಪ್ಟಾಪ್ ಇಂದ ತಮ್ಮ ಮೊಬೈಲ್ ನ ಚಾರ್ಜ್ ಮಾಡಿದ್ರೆ ಮೊಬೈಲ್ ಬ್ಯಾಟ್ರಿ ಹಾಳಾಗುತ್ತೆ ಅಂತ ನಂಬುತ್ತಾರೆ, ಆದ್ರೆ ಹಂಗೇನು ಆಗಲ್ಲ, ಆ ಟೈಮ್ ಅಲ್ಲಿ ಸ್ವಲ್ಪ ಸ್ಲೋ ಚಾರ್ಜ್ ಆಗ್ಬಹುದು, ಅದನ್ನ ಬಿಟ್ರೆ ಬೇರೆ ಏನೂ ಆಗಲ್ಲ. ನಂಬರ್ 8, ತುಂಬಾ ಜನರು ತಮ್ಮ ಮೊಬೈಲ್ ಅಲ್ಲಿ ವೈಫೈ ಮತ್ತೆ ಬ್ಲೂಟೂತ್ ನ ಯೂಸ್ ಮಾಡದೇ ಇರುವಂತ ಟೈಮ್ ಅಲ್ಲಿ ಆಫ್ ಮಾಡಿ ಇಟ್ಕೊಂಡ್ರೆ ಚಾರ್ಜ್ ಸ್ವಲ್ಪ ಕಮ್ಮಿ ಖರ್ಚಾಗುತ್ತೆ ಅನ್ಕೋತಾರೆ, ಆದ್ರೆ ಹಂಗೇನು ಆಗಲ್ಲ, ಮಾಡರ್ನ್ ಸ್ಮಾರ್ಟ್ ಫೋನ್ ಗಳು ಇದನ್ನ ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡುತ್ತೆ. ನಂಬರ್ 9, ತುಂಬಾ ಜನರು ಫ್ಯಾಕ್ಟರಿ ಡಾಟಾ ರೀಸೆಟ್ ಕೊಟ್ರೆ ಮೊಬೈಲ್ ಅಲ್ಲಿ ಇರೋದೆಲ್ಲ ಪರ್ಮನೆಂಟ್ ಆಗಿ ಡಿಲೀಟ್ ಆಗ್ಬಿಡುತ್ತೆ ಅನ್ಕೋತಾರೆ. ಸೊ ತುಂಬಾ ಜನರು ತಮ್ಮ ಮೊಬೈಲ್ ನ ಬೇರೆಯವರಿಗೆ ಸೇಲ್ ಮಾಡಬೇಕಾದ್ರೆ ಫ್ಯಾಕ್ಟರಿ ಡಾಟಾ ರೀಸೆಟ್ ಮಾಡೇ ಕೊಡ್ತಾರೆ. ಆದ್ರೆ ನಿಮಗ್ ಗೊತ್ತಾ, ಕೆಲವು ಸ್ಪೆಷಲೈಸ್ಡ್ ಸಾಫ್ಟ್ವೇರ್ ಗಳಿಂದ ನೀವು ಡಿಲೀಟ್ ಮಾಡಿರುವಂತಹ ಅಷ್ಟು ಡಾಟಾನ ರಿಕವರ್ ಮಾಡ್ಕೋಬಹುದು. ಒಂದ್ ವೇಳೆ ಆ ಡಾಟಾ ಎನ್ಕ್ರಿಪ್ಟ್ ಆಗಿದ್ರೆ ಏನು ಮಾಡಕ್ಕಾಗಲ್ಲ, ಇಲ್ಲ ಅಂದ್ರೆ ಖಂಡಿತ ರಿಕವರ್ ಆಗುತ್ತೆ. ಸೊ ಗೊತ್ತಿಲ್ದಿರೋ ವ್ಯಕ್ತಿಗೆ ಮೊಬೈಲ್ ನ ಮಾರಕ್ ಮುಂಚೆ ಹುಷಾರಾಗಿರಿ. ಇದಾಗಿತ್ತು ಮೊಬೈಲ್ ಬಗ್ಗೆ ತುಂಬಾ ಜನರಿಗಿರುವಂತಹ ತಪ್ಪು ತಿಳುವಳಿಕೆ ಬಗ್ಗೆ ತಿಳಿಸುವಂತ ಪ್ರಯತ್ನ. ಇದ್ರ ಬಗ್ಗೆ ಯಾರಿಗೆಲ್ಲ ಮುಂಚೆನೆ ಗೊತ್ತಿತ್ತು ಕಾಮೆಂಟ್ ಅಲ್ಲಿ ಹೇಳಿ. ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.